ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ನನ್ನ ಮಾರ್ನಿಂಗ್ ರುಟೀನ್ ಜೊತೆಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೂ ಕೇಳ್ತಾ ಇದ್ರಲ್ವ, ಯಾವ ರೀತಿ ಏನು ಅಂತ. ಸೊ ಬನ್ನಿ ಹೇಳ್ತೀನಿ ನಿಮಗೆ ನಮ್ಮ ಮನೇಲಿ ಯಾವ ರೀತಿ ಕತೆ ಅಂತ. ಮಾರ್ನಿಂಗ್ ಟೈಮ್ ಎದ್ದಾಗ ನಮ್ಮ ಕಿಚನ್ ನೋಡಬೇಕಾದ್ರೇ ನಮ್ಮ ಎಲ್ಲ ಕೆಲಸಗಳು ಆಗ್ಬಿಡುತ್ತೆ, ಇನ್ನೇನು ಆಗೋಗುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು, ಆ ಒಂದು ಪಾಸಿಟಿವ್ ಮೈಂಡ್ ಬರೋದೇ ಈ ಸಾಮಾನಿಗೆಲ್ಲ ನೈಟೇ ವಾಶ್ ಮಾಡೋದ್ರಿಂದ. ಏನಂತೀರಾ? ಸೊ ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಅದೇ ಟಿಪ್ಸನ್ನು ಫಾಲೋ ಮಾಡ್ತೀರಾ ಅಂಡ್ ಇದೇ ಫಾರ್ಮಾಲಿಟಿನ ನೀವು ಕೂಡ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಹಾಗೇ ಎವ್ರಿ ನೈಟೇ ಸಾಮಾನನ್ನು ವಾಶ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಒಂದು ಕತೆ ಆಗಿದೆ, ಏನು ಗೊತ್ತಾ? ಸೊ ನಮ್ಮ ಮನೇಲಿ ಕಂಪ್ಲೀಟ್ಲಿ ಫರ್ನಿಶ್ಡ್ ಅಲ್ವಾ ಕಿಚನ್ ಆಗಿರ್ಬೋದು ಆ್ಯಂಡ್ ಮನೆ ಪೂರ್ತಿ. ಸೊ ನಮ್ಮ ಮನೇಲಿ ನನ್ನ ಮಕ್ಕಳು ತುಂಬಾ ತರಲೆ ಈ ಸಾಮಾನು ಜೋಡಿಸ್ಬೇಕಾದ್ರೆ, ಎಸ್ಪೆಷಲಿ ಬಂದು ಡ್ರಾ ಓಪನ್ ಮಾಡೋದು, ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂತಾರೆ, ಬಟ್ ಒಂದಕ್ಕಿಂತ ಎರಡು ಚೇಷ್ಟೆ ಮಾಡ್ತಾರೆ. ಸೊ ಅದು ಎಫೆಕ್ಟ್ ಯಾವ ರೀತಿ ಆಗಿದೆ ಅಂದರೆ ನೋಡ್ಬೋದು ನೀವು. ಒಂದು ಡ್ರಾಯರ್ ಆಲ್ರೆಡಿ ಡಮಾರ್ ಆಗಿದೆ, ಸೊ ಅದು ಕಿತ್ತು ಹೋಗಿದೆ. ಸೊ ಅದನ್ನು ರೆಡಿ ಮಾಡಿಸ್ಬೇಕು. ಇನ್ನೇನು ಅಂದರೆ ಕಾರ್ಪೆಂಟರ್ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಲೇ ಇದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಫುಲ್ ಬೇಷನಲ್ಲಿರೋ ಸಾಮಾನು ಎಲ್ಲನೂ ಸೆಗ್ರಿಗೇಟ್ ಮಾಡ್ತೀನಿ. ಲೈಕ್ ಬೌಲೆಲ್ಲ ಒಂದು ಕಡೆ, ತಟ್ಟೆ ಎಲ್ಲ ಒಂದು ಕಡೆ, ಟಿಫನ್ ಬಾಕ್ಸ್ ಒಂದು ಕಡೆ, ಪಾತ್ರೆಗಳು ಒಂದು ಕಡೆ. ಸೊ ಎಲ್ಲನೂ ಎತ್ತಿಟ್ಟಾಗ ಮತ್ತೆ ಒಂದೇ ಸಲ ಒಂದೇ ಡ್ರಾಯರ್ ಓಪನ್ ಮಾಡಿ ಪ್ರತಿಯೊಂದು ಯಾವ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಡ್ತೀನಿ. ಸೊ ಈ ರೀತಿ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ಒಂದೇ ಸಲ ನಾವು ಡ್ರಾಯರ್ ತೆಗೆದು ಎತ್ತಿಡಬೇಕು ಅಂತ ಅನ್ಸುತ್ತೆ. ಸೊ ಇದನ್ನು ನಾನು ಮಾಡ್ತಾ ಇದ್ದೆ. ಸೊ ಇವಾಗ ವೀಡಿಯೋಗಷ್ಟೇ ಮಾಡ್ತಿಲ್ಲ, ಸುಮಾರು ಟೈಮಿಂದ ಮಾಡ್ತಾ ಇದ್ದೆ, ಬಟ್ ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಈ ಡ್ರಾಯರ್ ಮುಗಿದೋದಕ್ಕೆ ಮುರಿದೋಗೋದು ಕಾರಣ ನಮ್ಮ ಬುಡ್ಡು. ಸೊ ಈಗ ಅದನ್ನು ರೆಡಿ ಮಾಡಿಸ್ಬೇಕು. ಎನಿವೇಸ್, ಸೊ ಇದನ್ನು ಶೇರ್ ಮಾಡ್ತಾ ಏನಂತಲೇ ಗೊತ್ತಿಲ್ಲ, ವುಡ್ ವರ್ಕಿಂದ ಫುಲ್ಲು ಕೆಂಪಿರುವೆಗಳು ಬರುತ್ತೆ. ಸೊ ಹಾಗಾಗಿ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದೆ, 100% ವರ್ಕ್ ಆಯಿತು. ಏನಂತಂದರೆ, ಡೆಟೋಲ್ ಲಿಕ್ವಿಡು, ಲೆಮನ್ನು, ಸೋಡಾ ಇವೆರಡನ್ನೂ ಸ್ಕ್ವೀಸ್ ಮಾಡಿ, ಇದೆಲ್ಲ ಮೂರನ್ನೂ ಸ್ಕ್ವೀಸ್ ಮಾಡಿ ನೀರಲ್ಲಿ ಹಾಕಿ ಈ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ, ಅಂದರೆ ಖಾಲಿ ಯಾವುದಿದೆಯೋ ಆ ಸ್ಪ್ರೇ ಬಾಟಲಲ್ಲಿ ಹಾಕಿ ಸ್ಪ್ರೇ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಎಲ್ಲ ಇರುವೆಗಳು ಸಾಯುತ್ತೆ. ಹಾಗೆ ಪ್ರತಿದಿನ ನಾವು ಕೌಂಟರ್ ಟಾಪ್ ಹತ್ರ ಆಗಿರ್ಬೋದು, ಈ ರೀತಿ ಸ್ವಲ್ಪ ಬ್ರೇಕೇಜ್ ವುಡ್ ಡೋರ್ಸ್ ಹತ್ರ ಆಗಿರ್ಬೋದು ಎಲ್ಲ ನಾವು ಸ್ಪ್ರೇ ಮಾಡ್ತಾ ಇದ್ರೆ ಡೈಲಿ, ಕ್ರಮೇಣ ಕಮ್ಮಿ ಆಗುತ್ತೆ. ಆ್ಯಂಡ್ ಒನ್ ಡೇ ಅಂತೂ ಬರೋದೇ ಇಲ್ಲ ಇರುವೆಗಳು, ಅಷ್ಟು ಚೆನ್ನಾಗಿ ಈ ಟಿಪ್ಸ್ ವರ್ಕ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆಯಿತಾ? ಮಾರ್ನಿಂಗ್ ಎದ್ದ ತಕ್ಷಣ ರಾಜಬಂದ್ ಗುಡ್ ಮಾರ್ನಿಂಗ್ ಹೇಳ್ತಾರೆ, ದಟ್ ಮೇಕ್ಸ್ ಮೀ ವೆರಿ ಸ್ಪೆಷಲ್ ಆ್ಯಂಡ್ ಗ್ರೇಟ್ ಅದು. ಅದಾದ ನಂತರ ಏನೇ ಒಂದು ಟಿಫನ್ ಮಾಡಿರಲಿ ನಾನು ಸ್ಪೆಷಲ್ ಆಗಿ, ಬಟ್ ಅನ್ನ ಅಂತೂ ಕಂಪಲ್ಸರಿ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಎವ್ರಿ ಡೇ ವಾಕ್ ಮಾಡ್ತೀವಿ, ಬಟ್ ಮಕ್ಕಳಿರೋದ್ರಿಂದ ಎದ್ದು ನಾವು ಪಾರ್ಕ್ ಕಡೆ ಹೋಗಿ ವಾಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬಾಲ್ಕನಿಲೇ ಟೈಮ್ ಕೊಟ್ಟು ನಾನು ರಾಜು ವಾಕ್ ಮಾಡ್ತೀವಿ. ಮೀನ್ ವೈಲ್ ಬಟ್ಟೆ ವಾಶ್ ಮಾಡೋದು ಕೂಡ ನಾನು ಮಾರ್ನಿಂಗೆ ಸೆಗ್ರಿಗೇಟ್ ಮಾಡಿ ನೆನೆಸಿಡ್ತೀನಿ. ಸೊ ಆದಷ್ಟು ಬಟ್ಟೆ ಒಗೆಯೋ ಸಮಯ ನನಗೆ ಕಮ್ಮಿ ಆಗುತ್ತೆ, ಬಿಕಾಸ್ ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಇಲ್ಲದೆ ಕಾರಣ ಬಟ್ಟೆನ ಎಷ್ಟು ನೆನೆಸಿ ಆಮೇಲೆ ಒಗಿತೀನೋ ಅಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ. ಆ್ಯಂಡ್
ಆ್ಯಂಡ್ ಯಸ್, ಐರನಿಂಗ್ ಟೇಬಲ್ ಬಗ್ಗೆ ಕೂಡ ನನ್ನ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ವ್ಲಾಗಲ್ಲಿ ಶೇರ್ ಮಾಡ್ತೀನಂತ. ಸೊ ಬನ್ನಿ ಶೇರ್ ಮಾಡ್ತೀನಿ. ದಿಸ್ ಇಸ್ ಐರನ್ ಸ್ಟ್ಯಾಂಡ್, ನಾನು ಮೀಶೋದಲ್ಲೇ ಆರ್ಡರ್ ಮಾಡಿ ತರಿಸಿದ್ದು. ಅಂದರೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ, ಸೊ 5 ಸ್ಟಾರೇ ಜಾಸ್ತಿ ಇದ್ದಿದ್ದರಿಂದ ತರಿಸಿದ್ದೀನಿ. ಸೊ ನಾವು ಯೂಶ್ವಲಿ ಈ ಕಾಟ್ ಮೇಲೆ ಮಾಡ್ತಾಯಿದ್ವಿ, ಇಲ್ಲಾಂದರೆ ಮೇಲೆ ಮಂಚದ ಮೇಲೆ ಬ್ಲ್ಯಾಂಕೆಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಸೊ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಸೊ ಹಾಗಾಗಿ ರೀಸೆಂಟಾಗಿ ರಿವ್ಯೂಸ್ ಎಲ್ಲ ನೋಡಿ ಮೀಶೋದಲ್ಲೇ ಬರ್ತ್ ಇಟ್ ಅಂತ ಅನಿಸ್ತು. ಸೊ ಇನ್ನೂ ಓಪನ್ ಮಾಡಿಲ್ಲ. ಐ ಆಮ್ ವೇಟಿಂಗ್ ಫಾರ್ ಮೈ ಹ್ಯಾಬಿ ಟು ಓಪನ್ ದಿಸ್. ಈ ಬಾ. ಸೊ ಈಗ ಇದು ಓಪನ್ ಮಾಡಿ ಎಲ್ಲ ಹೆಂಗೆ ಜಾಯಿಂಟ್ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ರಿವ್ಯೂನೂ ತೋರಿಸ್ತೀನಿ, ಹೆಂಗೆ ಎಷ್ಟು ಚೆನ್ನಾಗಿ ಬಟ್ಟೆ ಇಟ್ಕೊಂಡು ಐರನ್ ಮಾಡ್ಬೋದು ಅಂತ. ಮೇಲೆ ತೊಗೊಳೋಣ ಅಂಕಮ್ಮ, ನಡಿ ಬಿಡು, ನಡಿ ಬಾ, ಓಪನ್ ಮಾಡು. ನೋಡ್ತಾ ಇದೆ ಏನು ಕಟ್ ಮಾಡ್ತಾ ಇದೆ ಅಂತ. ಪಪ್ಪ ಡಾಲು, ನಿನಗೆ ಡಾಲ್, ಏ ಡಾಲ್ ಡಾಲ್. ಹ್ಞೂ, ಏಯ್ ಕೈ ಕಟ್, ಕೈ ಕುಯ್ಕೊಬಳ್ದು ಇದ್ದ ತಗೊಳ. ಬರಬೇಕಾ? ಹ್ಞೂ, ಕೆಳಗಡೆ ಹಾಕು. ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲೇ ವಿತ್ ವೆರಿ ಅಫೋರ್ಡಬಲ್ ಪ್ರೈಸ್. ನಿಮಗೆ ವಿತಿನ್ 2K ಈ ಒಂದು ಬ್ಯೂಟಿಫುಲ್ ಆದಂತಹ ಸ್ಟ್ರಾಂಗ್ ಐರನ್ ಟೇಬಲ್ ಸಿಗುತ್ತೆ, ಅಮೇಝಿಂಗ್ ಆಗಿದೆ. ಸೊ ರಾಜುಗಂತೂ ತುಂಬಾ ಇಷ್ಟ ಆಯಿತು, ನಮಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಈಗ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇದ್ವಿ. ಎಲ್ಲ ಕ್ಲಾತ್ಸನ್ನು ಕೂಡ ನಾವು ಈ ಒಂದು ಐರನಿಂಗ್ ಟೇಬಲ್ ಮೇಲೇ ಐರನ್ ಮಾಡ್ತೀವಿ. ಬ್ಯೂಟಿಫುಲ್ ಆ್ಯಂಡ್ ವರ್ತ್ ಇಟ್. ಈ ಒಂದು ಐರನಿಂಗ್ ಟೇಬಲ್ ಡೀಟೇಲನ್ನು ನಾನು ನನ್ನ ಲಿಂಕ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಸಮ್ಮರ್ ಸ್ಟಾರ್ಟ್ ಆಗಿದೆ, ಅದರಲ್ಲೂ ಇನ್ನೇನು ಜಾತ್ರೆಗಳು, ಊರಬ್ಬಗಳು ಅಂತ ಗೆಸ್ಟ್ ಮನೆಗಳಿಗೆ ಅಥವಾ ಬಿಸಿಲಲ್ಲಿ ಓಡಾಡೋದು ತುಂಬಾ ಇರುತ್ತೆ. ಈಗ ಇದು ಆಫ್ಟರ್ ಫೆಬ್ರವರಿ ಮಾರ್ಚ್ ಟಿಲ್ ಏಪ್ರಿಲ್ವರೆಗೂ. ಸೊ ಹಾಗಾಗಿ ಎವ್ರಿ ಡೇ ನಾವು ಎಷ್ಟು ನೀರನ್ನು ಕುಡಿತೀವೋ ಅದೇ, ಅದ್ರ ಜೊತೆಗೆ ಮಾರ್ನಿಂಗ್ ಟೈಮ್ ಒಂದು ಒಳ್ಳೆ ಈ ರೀತಿ ವೆಜಿಟೇಬಲ್ ಜ್ಯೂಸ್ ಅಥವಾ ಫ್ರೂಟ್ ಜ್ಯೂಸ್ ವಿತೌಟ್ ಶುಗರ್ ಕುಡಿಯೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನು ಕೂಡ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಆಯಿತಾ. ಸೊ ನಾನು ಇವತ್ತಿಗೆ ಬೀಟ್ರೂಟ್ ಹಾಗೆ ಕುಕುಂಬರ್ ಕ್ಯಾರೆಟ್ ಹಾಗೆ ಲೆಮನ್ ಸ್ಕ್ವೀಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಕುಡಿತಾ ಇದ್ದೀನಿ. ಸೊ ನನಗೆ ರಾಜುಗೆ ಇಬ್ಬರಿಗೂ ಮಾಡ್ತೀನಿ ನಾನು. ಸೊ ರಾಜು ಕುಡಿದ್ರು ಬಟ್ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಎವ್ರಿ ಡೇ ನಾವು ಈ ಒಂದು ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತೀವಿ, ನೀವು ಕೂಡ ಇದೇ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆಯಿತಾ. ಸೊ ನಿಮ್ಮ ಸ್ಕಿನ್ ಕೂಡ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿ ಕೂಡ ಇರುತ್ತೆ. ಗಂಡ ಹೆಂಡತಿ ಅಂತ ಅಂದಮೇಲೆ ಬರೀ ಕಷ್ಟಗಳಿಗೆ ಮಾತ್ರ ಅಲ್ಲ ಅಥವಾ ಬರೀ ಸುಖಕ್ಕೆ ಮಾತ್ರ ಅಲ್ಲ,
ಎರಡನ್ನು ಬ್ಯಾಲೆನ್ಸ್ ಆಗಿ ಅವರ ಜೀವನದಲ್ಲಿ ಅವ್ರು ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಥವಾ ನನ್ನ ಬಗ್ಗೆ ನೀವು ಬರೀ ಶೋ ಆಫ್ ಮಾಡ್ತಾಳೆ ಅಥವಾ ಆನ್ ಕ್ಯಾಮ್ರಾ ಮಾತ್ರ ಹೆಂಗಿರ್ತಾಳೆ, ಆಫ್ ಕ್ಯಾಮ್ರಾ ಹಾಗಿರ್ತಾಳೆ, ನೋ ನಾವು ಎವ್ರಿ ಟೈಮ್ ಆ್ಯಂಡ್ ಎವ್ರಿ ಡೇ ನನ್ನನ್ನು ಹತ್ತಿರದಿಂದ ಯಾರೆಲ್ಲ ನೋಡಿದಿರೋ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ ನಾನು ನನ್ನ ಯಜಮಾನರು ಹೇಗಿರ್ತೀವಿ ಅಂತ. ಅದೇ ರೀತಿ ಆಫ್ ಕ್ಯಾಮ್ರಾ ಕೂಡ ಇರ್ತೀವಿ. ಸೊ ಆನ್ ಕ್ಯಾಮ್ರಾ ಏನಿರುತ್ತೋ ಅದನ್ನು ನಾನು ನಿಮಗೆ ತುಂಬ ರಾ ಕ್ಲಿಪ್ಪಿಂಗ್ಸ್ ಆಗಿನೇ ಶೇರ್ ಮಾಡ್ತೀನಿ, ಯಾವುದೇ ರೀತಿ ವಿಡಿಯೋ ಪರ್ಪಸ್ಗೋಸ್ಕರ ನಾನು ಮಾಡೋದಿಲ್ಲ. ಇದು ನಾನು ಪುಟ್ಟದಾಗಿ ಶೇರ್ ಮಾಡ್ತಾ, ಇನ್ನು ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗ್ರಿನ ಮಾಡ್ತಾ ಇದ್ದೀನಿ, ಹಾಗೆ ರಾಜು ನನಗೆ ಬ್ರೆಡ್ ಎಗ್ ಅಂದರೆ ಬ್ರೆಡ್ ಎಗ್ ಸ್ಯಾಂಡ್ವಿಚ್ ಕೇಳಿದ್ರು, ಸೊ ಅದನ್ನು ಕೂಡ ಬ್ರೆಡ್ ಎಗ್ ಆಮ್ಲೆಟ್ ಕೇಳಿದ್ರು, ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್, ಮಾರ್ನಿಂಗ್ ಟೈಮ್ ಸಮ್ ಟೈಮ್ ಎಗ್ ಬಾಯ್ಲ್ಡ್ ಆಗಿರೋದೇ ತಿಂತಾರೆ, ಅಥವಾ ನೈಟ್ ಟೈಮ್ ಒಂದಿನಕ್ಕೆ ಒಂದು ಎಗ್ ಆದರೂ ರಾಜು ತಿಂತಾರೆ, ಮಕ್ಕಳು ತಿಂತಾರೆ, ಸಮ್ ಟೈಮ್ ಲಡ್ಡು ಸ್ಕೂಲ್ಗೆ ಹೋಗಿ ಬಂದಮೇಲೆ ತಿಂತಾನೆ, ಇಲ್ಲಾಂದರೆ ಸ್ಕೂಲ್ಗೆ ಹೋಗಬೇಕಾದ್ರೇ ತಿಂತಾನೆ, ಲಡ್ಡೂ ಅಷ್ಟೇ ತಿಂತಾನೆ. ಸೊ ನಾನು ತುಂಬ ಕಮ್ಮಿನೇ ಎಗ್ ತಿನ್ನೋದು. ವೆರಿ ಗುಡ್. ನಿಂಗೆ ಯಾರಮ್ಮ ಡೈಲಿ ರೆಡಿ ಮಾಡೋದು ಸ್ಕೂಲ್ಗೆ? ಪಪ್ಪ. ಲಂಚ್ ಪ್ರಿಪೇರ್ ಮಾಡೋದು ಮಮ್ಮಿ, ಸ್ಕೂಲಿಗೆ ರೆಡಿ ಮಾಡೋದು ಪಪ್ಪ. ಪಾಪುನ ಆಟಾಡ್ಸೋದು ನೀನು. ರೀ ಇವಾಗ ಅಷ್ಟೇ ಹೇಳಿದೆ ಸ್ಕೂಲ್ ರೆಡಿ ಮಾಡೋದೆಲ್ಲ ನೀನು ಅಂತ ಅಷ್ಟು ಬೇಗ. ನಾನಲ್ಲಿ 2 ಎಗ್ಗನ್ನೇ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು. ಈ ಈರುಳ್ಳಿ ನೋಡಿ, ರಾಜುನೇ ಕಟ್ ಮಾಡಿಕೊಟ್ಟಿರೋದು, ಎಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದಾರೆ. ಬೈತಾ ಇದ್ದೆ ನಾನು, ಯಾಕೆ ಹಿಂಗೆ ನೀವು ಕಟ್ ಮಾಡಿದ್ದೀರಾ ಅಂತ. ಸೊ ನಮ್ಮನೇಲಿ ವೆಜ್ ಸ್ಮ್ಯಾಶರ್ ಇಲ್ಲ ಸದ್ಯಕ್ಕೆ, ಸೊ ಹಾಗಾಗಿನೇ ಅವರು ಅರ್ಜೆಂಟಾಗಿ ಬಿಕಾಸ್ ಲಡ್ಡುಗೂ ಕೂಡ ರೆಡಿ ಮಾಡಬೇಕಾಗಿತ್ತು, ಸೊ ಹಾಗಾಗಿ ನಂಗೆ ಆನಿಯನ್ ಕಟ್ ಮಾಡಿಕೊಡ್ಬೇಕಾದ್ರೆ ಈ ರೀತಿ ದಪ್ಪದಾಗಿ ಕಟ್ ಮಾಡಿಕೊಟ್ಬಿಟ್ಟಿದ್ರು. ಫೈನ್, ಇಟ್ಸ್ ಓಕೆ ಅಂತ ಹೇಳಿ ಮಿಕ್ಸ್ ಮಾಡಿ ನಾನೀಗ ಎಗ್ ಬ್ರೆಡ್ ಆಮ್ಲೆಟನ್ನು ಮಾಡ್ತಾ ಇದ್ದೀನಿ. ರೀ ಎಷ್ಟೋ ಜನ ಹೆಂಗಸರು ಈ ರೀತಿ ಮಾರ್ನಿಂಗ್ ಟೈಮ್ ಹಸ್ಬೆಂಡ್ಸು ನಮಗೊಂಚೂರು ಹೆಲ್ಪ್ ಮಾಡಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಮಕ್ಕಳಿಗೆ, ಅವ್ರು ಅಟ್ಲೀಸ್ಟ್ ನಾವು ಅಡುಗೆ ಮಾಡೋ ಟೈಮಲ್ಲಿ ಅವ್ರು ರೆಡಿ ಮಾಡೋದು, ಆದರೆ ಏನು ಕೆಲಸ ಶೇರ್ ಮಾಡಲ್ಲ ಅಂತ ಫೀಲ್ ಮಾಡ್ತಾರೆ. ಸೊ ಅಂಥ ಹೆಣ್ಮಕ್ಳಿಗೆ ಹೇಳೋದಾದ್ರೆ ಏನು ಹೇಳ್ತೀಯಾ? ಏನು ಹೇಳೋದು, ಬೆಳಗ್ಗೆ ಎದ್ದೇಳ್ಬೇಕು, ಹೆಂಡತಿ ಅಡುಗೆ ಮಾಡೋವಾಗ ಮಕ್ಕಳಿಗೆ ರೆಡಿ ಮಾಡೋದು ಇನ್ನೂ ಒಳ್ಳೇದಲ್ಲ, ಬೇಗ ಬೇಗ ಕೆಲಸ ಆಗುತ್ತಲ್ಲ, ತುಂಬ ಒಳ್ಳೇದಲ್ಲ ಅದು, ಇಬ್ಬರು ಶೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕರೆಕ್ಟ್. ಸೊ ಮಾರ್ನಿಂಗ್ ಟೈಮ್ ಈಕ್ವಲಿ ಈ ರೀತಿ ಕೆಲಸನ ಶೇರ್ ಮಾಡ್ಕೊಂಡು ಮಾಡೋದ್ರಿಂದ ಯಾವ ರೀತಿ ಕೆಲಸ ಅನ್ನೋದಕ್ಕಿಂತ. ರೋಸ್ಟ್ ಆಗಿಬಿಟ್ಟಿತ್ತು, ಬಟ್ ಇಟ್ಸ್ ಫೈನ್, ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಸೊ ರಾಜುಗೆ ಹಾಗೆ ನನಗೆ ಮಾಡಿದ್ದೆ, ಆ್ಯಂಡ್ ನಮ್ಮ ಲಡ್ಡು ಆನ್ ಮಾಡಿಬಿಟ್ಟು ಹೋಗ್ತಾ ಇದ್ದ ಮಮ್ಮಿ ನಂಗೆ ಇವ್ನಿಂಗ್ ಬೇಕು ಅಂತ.
ಫೈನ್ ಅಂತ ಹೇಳಿ ಅವನ ಸ್ಕೂಲ್ಗೆ ಕಳಿಸಿ ನಾನು ಏನೆಲ್ಲ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ನನಗೆ ಬಗ್ಗೆ ತುಂಬಾ ಜನ ಹೇಳಿದ್ರಿ ಅಕ್ಕ ಶೇರ್ ಮಾಡಿ ಅಂತ. ಸೊ ನಂಗೂ ಕೂಡ ನಿಮ್ಗೆ ದುಡ್ಡು ತೋರಿಸಿ ಅಥವಾ ನನ್ನ ಯೂಟ್ಯೂಬ್ ಪೇಮೆಂಟ್ ಪ್ರೂಫ್ ಅನ್ನ ತೋರಿಸಿ ಹೇಳ್ಬೇಕು ಅನ್ನೋದು ಒಂದು ಆಸೆ ಇದೆ. ಬಟ್ ಅದು ವಿರುದ್ಧವಾಗಿದೆ ಯೂಟ್ಯೂಬ್ಗೆ. ಸೊ ಹಂಗಾಗಿ ತೋರಿಸೋ ಆಗಿಲ್ಲ. ಬಟ್ ಈ ಯೂಟ್ಯೂಬ್ ಪೇಮೆಂಟ್ ಕತೆ ಏನು ಗೊತ್ತಾ, ಇದೊಂದು ಪ್ಯಾಷನ್ ಆಗಿ ತಗೊಂಡು ನಾವು ಮಾಡುವಂತ ಕೆಲಸ ಅಷ್ಟೇ. ಸೊ ಇದನ್ನೇ ಪರ್ಮನೆಂಟ್ ಆಗಿ ನಂಬಿಕೊಂಡು ಮಾಡ್ತಾ ಇರೋ ಅಂತ ಕೆಲಸ ನನ್ನನ್ನು ಕೇಳೋದಾದ್ರೆ ನಾನು ಖಂಡಿತವಾಗ್ಲೂ ಅದೇ ರೀತಿ ತಗೊಂಡಿಲ್ಲ. ಅಂಡ್ ನಮ್ಮನೇಲೂ ಅಷ್ಟೇ ರಾಜು ಅದನ್ನೇ ಹೇಳೋದು. ಸೊ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಅಂತ ಹೇಳಿದ್ರೇ ಸಾಕು, ನೀನು ಖುಷಿಗೋಸ್ಕರ ಮಾಡು, ನಿನಗೆ ಅದ್ರಲ್ಲಿ ಸಂತೋಷ ಸಿಗುತ್ತೆ ಅಂದರೆ ಮಾಡು. ಒಂದು ಪೇಮೆಂಟ್ ಬರುತ್ತೆ, ಅದಕ್ಕೆ ನಾನು ಸ್ಟ್ರಗಲ್ ಮಾಡಬೇಕು, ಏನಪ್ಪ ಮಾಡಬೇಕು ಅನ್ನೋದೊಂದು ಪ್ರೆಷರ್ ಹಾಕ್ಕೊಂಡು ಮಾಡಲೇಬೇಕು, ನೀನು ಮಾಡು ಅಂತ ಮಾತ್ರ ಇದುವರೆಗೂ ರಾಜು ಹೇಳೇ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಪೇಮೆಂಟ್ ವಿಚಾರನ ಹೇಳೋದೇ ಇಲ್ಲ. ಸೊ ನಾನೇ ಪ್ರತಿದಿನ ನೋಡ್ಕೋತಿರ್ತೀನಲ್ವಾ ನನಗೆ ಏನು ಯೂಟ್ಯೂಬ್ ಸ್ಯಾಲ್ರಿ ಬರುತ್ತೆ ಅನ್ನೋದು, ನಾನು ಹೇಗೆ ವಿಡಿಯೋ ಮಾಡ್ತೀನಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಇಷ್ಟೇ ಹೇಳಬಲ್ಲೆ ಒಂದು ಚಿಕ್ಕದಾಗಿ ಪುಟ್ಟ ಸ್ಟೋರಿ ಥರ. ಇನ್ನೂ ಇನ್ಡೆಪ್ತಾಗಿ ಯಾವ ರೀತಿ ಇರುತ್ತೆ ಪೇಮೆಂಟ್ ವೈಸ್, ನನಗೆ ಎಷ್ಟು ಸಲ ರಿಸೀವ್ ಮಾಡಿದ್ದೀನಿ ಅನ್ನೋದೆಲ್ಲ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಆಯಿತಾ. ಖಂಡಿತವಾಗ್ಲೂ ನಾನು ರಾಜು ಜೊತೆನೇ ಕೂತು ಒಂದು ಯೂಟ್ಯೂಬ್ ಬಗ್ಗೆ ನಿಮ್ಗಿನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕನ್ನೋ ಆಸೆ ನನಗಿದೆ. ಹೋಗಿ ವಿಚಾರ ಎಲ್ಲ ಹೇಳ್ತಾ ಇವಂದ ನಾನು ಬ್ಯೂಟಿಫುಲ್ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಣ್ಣ ನನ್ನ ಟೇಕ್ ಕೇರ್, ಮಿಸ್ ಮೀ ಆ್ಯಂಡ್ ಬೆಸ್ಟ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.